ಏನ್ ಮಾಡ್ತಾ ಇದೀಯಾ? ಡ್ರೈವಿಂಗ್. ಯಾಯ್ ಮಾಡು. ಪಪ್ಪ 5 ಡೇಸ್ ಇರಲ್ಲ, 1 ವೀಕ್ ಇರಲ್ಲ ಪಪ್ಪ. ಹರೋಜಿ ನೋಡಿದ್ಲು ಆಗತ್ತಾ? ಚೆನ್ನಾಗೈತಾ? ಬಟ್ಟೆ ಬಟ್ಟೆ ಇಡಕ್ಕ ಚೆನ್ನಾಗಿಲ್ಲ. ಇದಕ್ಕೆ ಶಿಫ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಹೆದರ್ಕೊಂಡ್ಲು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿಟನ್ಸ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಕಿರಣ್ ಆಫೀಸ್ ವರ್ಕಿಂದ ಊರಿಗೆ ಒಂದು ವಾರ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಕಿರಣ್ಗೆ ಪ್ಯಾಕಿಂಗ್ ಮಾಡಬೇಕು, ಹಾಗೆ ನಮಗೂ ಕೂಡ ಮಾಡಬೇಕು, ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಇವಾಗ ಕಿರಣ್ಗೆ ಸದ್ಯಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡಿದ್ದೀನಿ, ನಮ್ಮದು ಕೂಡ ಪ್ಯಾಕಿಂಗ್ ಮಾಡೋಕ್ಕಿದೆ. ಸೊ ಯಾವ ಥರ ಪ್ಯಾಕ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಈ ಬ್ಯಾಗಲ್ಲಿ ಎಲ್ಲ ಪ್ಯಾಕ್ ಮಾಡೋಣ ಅಂತ. ಫುಲ್ ಎಲ್ಲ ಇಲ್ಲಿ ಪ್ಯಾಕ್ ಮಾಡಿಟ್ಟಿದ್ದೆ, ಕರೆಕ್ಟ್ ಅಲ್ಲಿಗಲ್ಲಿಗೆ ಆಗ್ಬಿಡ್ತು, ನೆಕ್ಸ್ಟ್ ಅಲ್ಲಿ ಏನಾದರೂ ತೊಗೊಂಡ್ರೆ ಇಡಕ್ಕೆ ಜಾಗ ಇರಲ್ಲ ಅಂತ ಹೇಳಿದ್ರು ಕಿರಣ್. ಸೊ ಅದಕ್ಕೆ ಮತ್ತೆ ಇದು ಬೇಡ ಅಂತ ಇದಕ್ಕೆ ಶಿಫ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಅವ್ರಿಗೆ ಎಷ್ಟು ಬಟ್ಟೆ ಬೇಕಾದೆಲ್ಲ ಪೇರ್ ಆಫೀಸ್ ಒಂದು 5-6 ಡೇಸ್ಗೆ ಆಗೋಷ್ಟು ಫಾರ್ಮಲ್ ಡ್ರೆಸ್ಸು, ಮಿಕ್ಕಿದೊಂದು 2 ಜೀನ್ಸು, ಟೀಶರ್ಟ್ಸು ಮತ್ತು ನೈಟ್ ವೇರ್ಸ್ ಒಂದು 2 ಪೇರ್ಸ್ ಇಟ್ಟಿದ್ದೀನಿ. ಹಾಗೆ ಇದು ರೈನ್ ಕೋಟ್ ಕೂಡ ಇಟ್ಟಿದ್ದೀನಿ ಇದರಲ್ಲಿ, ಇನ್ ಮಳೆ ಇನ್ ಕೇಸ್ ಏನಾದರೂ ಬಂದರೆ ಸೇಫ್ಟಿಗೆ ಇರಲಿ ಅಂತ. ಸೊ ಅವ್ರದ್ದೇನಿಲ್ಲ, ಒಂದು ಕೋಮ್, ಪೇಸ್ಟ್, ಬ್ರಷ್ ಮತ್ತು ಸೋಪ್ ಅಷ್ಟೇ. ಸೊ ಇಷ್ಟಿಟ್ಟಿದ್ದೀನಿ. ಇದು ಇದರಲ್ಲಿ ಲ್ಯಾಪ್ಟಾಪು ಏನೇನು ಬೇಕಾದ್ರೆಲ್ಲ ಇಟ್ಕೊಂಡು ಹೋಗ್ತಾರೆ ಈ ಬ್ಯಾಗಲ್ಲಿ. ಆ್ಯಂಡ್ ಇಲ್ಲಿ ಒಂದು ಶಾಲ್ ಕೂಡ ಇಟ್ಟಿದ್ದೀನಿ, ಚಳಿಗೆ ಅಂತ ಒಂದು ಕ್ಯಾಪ್ ಕೂಡ ಇದೆ ಬಸ್ಸಲ್ಲಿ. ಹಾಗೆ ಒಂದು ಜಾಕೆಟ್, ಒಂದು ನೈಟ್ ಟ್ರಾವೆಲ್ ಮಾಡೋಕ್ಕೆ ಏನೇನು ಬೇಕು ಸೊ ಇಲ್ಲಿಟ್ಟಿದ್ದೀನಿ ಇದು ತೊಗೊಂಡು ಹೋಗೋಕ್ಕೆ. ಸೊ ಹಿಂದೆ ಫುಲ್ ಖಾಲಿ ಇರುತ್ತೆ, ಇನ್ ಕೇಸ್ ಅಲ್ಲೇನಾದರೂ ಆಚೆ ಹೋಗಿ ಶಾಪಿಂಗ್ ಮಾಡಿದ್ರೆ ಬೇಕಾಗುತ್ತಲ್ವಾ ಸೊ ಬರಬೇಕಾದ್ರೆ ಅಂತ. ಇದಿಷ್ಟು ಜಾಗ ಖಾಲಿ. ಸೊ ಒಂದು ವಾರ ಇನ್ನ ಕಿರಣ್ ಪ್ಯಾಕಿಂಗ್ ಆಯಿತು. ನಾನು ಆ್ಯಕ್ಚುಲಿ ಇದನ್ನ ಅಮ್ಮ ಮನೆಗೆ ನಂದು ಏನೋ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಕಿರಣ್ಗೆ ಮಾಡೋಣ ಅಂತ ಇದ್ರಲ್ಲಿ ಮಾಡಿದ್ದೀನಿ. ಇದರಲ್ಲೇ ಫಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಹೆಂಗಿದ್ರು ಕಾರಲ್ಲಿ ಹೋಗ್ತೀವಲ್ವಾ ಸೊ ನಾವೇನು ಜಾಸ್ತಿ ಆಚೆನೂ ಹೋಗಲ್ಲ ಎಲ್ಲೂ ಇಲ್ಲ ಸೊ ಅಂತ ಅಂದ್ಕೊಂಡು ನಾನು ಇವಾಗ ಅವ್ರಿಗೆ ಅಲ್ಲಿ ಪ್ಯಾಕ್ ಮಾಡಿದ್ದೀನಿ. ಇವಾಗ ನಂದು ಏನದು ಇದರಲ್ಲಿ ಪ್ಯಾಕಿಂಗ್ ಮಾಡಬೇಕು. ಅಪ್ಪ ಮಗಳು ಹಾಲಲ್ಲಿ ಬೆಡ್ ಹಾಕ್ಕೊಂಡು ಏನು ಟಿ ವಿ ನೋಡ್ತಾ ಇದ್ದಾರೆ ನೋಡಿ, ಏನಾಗಿ ಡ್ರೆಸ್ ಹಾಕ್ತಾ ಇದ್ದಾರೆ. ಏನ ನೈಟ್ ಮಲ್ಗಕ್ಕೆ ರೆಡಿ ಆದ್ಲು, ಅವ್ರದ್ದು ಡ್ರೆಸ್ ಚೇಂಜ್ ಎಲ್ಲ ಆಯ್ತು. ಇವಾಗ ಮಲ್ಕೊಳ್ಳೋದು, ಇವಾಗ ಎಲ್ಲಿ ಮಲ್ಕೊಳ್ಳಿ, ಇನ್ನು 9:30 ಆಗಿದೆ, ಮಲ್ಗೋದು ಲೇಟೆ. ಸ್ಲೋ ಆಗಿ ಹೋಗ್ಬೇಕು. ಎಲ್ಲಿ ತೊಗೊಂಡು ಹೋಗ್ತಿದ್ಯಾ? ಎಲ್ಲಿ ಅಲ್ಲಿ ಹೋಗ್ತೀಯಾ? ಯಾಕೆ ಅಲ್ಲಿ ಯಾಕೆ ತಗೊಂಡು ಹೋಗ್ತೀಯಾ? ಏನ ಬಟ್ಟೆ ಬಟ್ಟೆ ಇಡಕ್ಕ, ಪ್ಯಾಕಿಂಗ್ ಮಾಡೋದಕ್ಕ? ಹ್ಞೂ ಸರಿ. ಯಾರ್ದು ಬಟ್ಟೆ ಪ್ಯಾಕ್ ಮಾಡೋಣ? ಮತ್ತೆ ಮತ್ತೆ ಮಮ್ಮಿದು ಪಪ್ಪದು, ಮತ್ತೆ ಯಾರ್ದು ಪ್ಯಾಕ್ ಮಾಡಬೇಕು ಈಗ? ಓಕೆ ಮಾಡೋಣ. ಪಪ್ಪನ ಪ್ಯಾಕಿಂಗ್ ಆಯಿತು. ಅಯ್ಯ ಪಪ್ಪ ಇಲ್ಲೋಡಿ, ಅಯ್ಯ ಇಲ್ಲಿ ಬಾ, ಇಲ್ಲಿ ಅಮ್ಮ ಬರಲ್ಲ. ಎಲ್ಲಿ ಹೋಗ್ತೀಯಾ? ಬರಲ್ವಾ ನೀನು ಇವಾಗ ಇಲ್ಲಿ? ಮತ್ತೆ ಬಾ, ಇಲ್ಲೇ ಬಾ, ಹಿಡು ಹಿಡು. ಅಯ್ಯೋ ರಾಮ, ಹ್ಞೂ ಇಲ್ಲಿಟ್ಟು ಏನು ಮಾಡ್ತೀಯ ಇಲ್ಲಿಟ್ಟು? ಅಯ್ಯ ಇಲ್ಲೋಡಿ ಇಲ್ಲಿ ಅಮ್ಮ, ಪಪ್ಪ ಇಲ್ಲೋಡಿ ಇಲ್ಲಿ, ಮಮ್ಮ ನೋಡು, ಪಪ್ಪ ಇವಾಗ ಊರಿಗೆ ಹೋಗ್ತಾರಲ್ಲ ಅಮ್ಮ 5 ಡೇಸು, ಏನು ಮಾಡ್ತೀಯ? ಹಾಂ ಮತ್ತೆ ಹೆಂಗೆ? ಪಪ್ಪ 5 ಡೇಸ್ ಇರಲ್ಲ, 1 ವೀಕ್ ಇರಲ್ಲ ಪಪ್ಪ. ಬೇಕಾ? ಎಲ್ಲೋದ್ರು ಪಪ್ಪ? ಎಲ್ಲೋದ್ರು? ಇಲ್ಲ ಬರ್ತಾರೆ, ಇದು ವಾಶ್ರೂಮ್ ಹೋಗಿದ್ದಾರೆ. ಬೆಡ್ ಯಾರು ಹಾಕಿದಿಲ್ಲಿ?
ಸೊ ಅಪ್ಪ ಮಗಳು ಅಲ್ಲೇ ಮಲ್ಕೊಂಡಿದ್ದಾರೆ, ಹಾಲಲ್ಲೇ ಮಲ್ಕ್ತಿದ್ದೀವಿ ಯಾಕಂದರೆ ಕಿರಣ್ಗೆ ಸ್ವಲ್ಪ ಕೋಲ್ಡ್ ಆಗಿದೆಯಲ್ಲ ಅದಕ್ಕೆ. ಸೊ ನೋಡಿ ಇದರಲ್ಲೇ ಇಬ್ಬರದ್ದು ಫಿಟ್ ಮಾಡಿದ್ದೀನಿ ಎಲ್ಲ ಡ್ರೆಸ್ನ, ಶೀಟ್ ಇಟ್ಕೊಂಡಿದ್ದೀನಿ ನಂದು ನಂದು ಏನದೆಲ್ಲ ಇದರಲ್ಲಿದೆ. ಅದ್ರ ಜೊತೆ ಇನ್ನೊಂದು ಡೈಪರ್ ಬ್ಯಾಗ್ ಕೂಡ ತೊಗೊಂಡೋಗ್ತಿದ್ದೀನಿ. ಗುಡ್ ಮಾರ್ನಿಂಗ್. ಸೊ ನಿನ್ನೆ ಪ್ಯಾಕಿಂಗ್ ಎಲ್ಲ ಮಾಡಿ ಮಲ್ಗೋಷ್ಟಕ್ಕೆ ಲೇಟ್ ಆಗ್ಬಿಟ್ಟಿದ್ದೀವಿ. ಇವರು ಮಲ್ಕೊಂಬಿಟ್ರು, ಅವಳು ಎದ್ದಿದ್ರೆ ಕೆಲಸ ಆಗಲ್ಲ ಅಂದ್ಬಿಟ್ಟು ಅವ್ಳು ಮಲ್ಕೊಂಡ್ಮೇಲೆ ಎಷ್ಟಾಗುತ್ತೆ ಅದೆಲ್ಲ ಪ್ಯಾಕಿಂಗ್ ಮಾಡಿಕೊಂಡೆ. ಏನು ಇರ್ತೀನಿ ಅನ್ನೋದೇ ಗೊತ್ತಾಗಲ್ಲ, ಮಾತಾಡ್ತಾಳೆ ಬಂದು ಇಟ್ಟಿದ್ದು ತೆಗೆದಿಟ್ಬಿಟ್ಟಿರ್ತಾಳೆ, ಯಾವ ಗ್ಯಾಪಲ್ಲಿ ತೆಗೆದಿಟ್ಟಿರ್ತಾಳೆ ಗೊತ್ತಾಗಲ್ಲ. ಸೊ ನಾವು ಅನ್ಕೊತೀನಿ ಇಟ್ಟಿದ್ದೀವಿ ಅಂತ. ಸೊ ಮೊನ್ನೆ ಹಂಗೆ ಆಗಿತ್ತು, ಫ್ಯಾನ್ ರಿಮೋಟ್ ಹುಡುಕಿ 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 ಸಾಕಾಗೋಯ್ತು, ಹಾಲಲ್ಲೇ ಮಲ್ತಾ ಇದೀವಿ ಒಂದು 2 ಡೇಸಿಂದ. ಕಿರಣ್ಗೆ ಸ್ವಲ್ಪ ಹುಷಾರಿಲ್ಲಲ್ಲ, ಒಂದೇ ಕಡೆ ಮಲ್ಕೊಂಡ್ರೆ ಏನಾಗೂ ಕೋಲ್ಡ್ ಚಾನ್ಸಸ್ ಬರೋದಿದೆ ಅಂದ್ಬಿಟ್ಟು. ಸೊ ಹಾಲಲ್ಲಿ ಅವರು ಸೋಫಾ ಮೇಲೆ ಮಲ್ಕೋತಾರೆ, ನಾವು ಕೆಳಗಡೆ ಬೆಡ್ ಹಾಕೊಂಡು ಮಲ್ಕೋತಾ ಇದ್ದೀವಿ. ಫ್ಯಾನ್ ಒಂದಕ್ಕೆ ಇರೋದು ತುಂಬ ಸ್ಲೋ ರನ್ ಆಗ್ತಾ ಇತ್ತು, ರಿಮೋಟ್ ಹುಡುಕಿ 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 ಸಾಕಾಯ್ತು. ಅವಳು ಏನೋ ಗೊತ್ತಿಲ್ಲ, ಸಡನ್ ಆಗಿ ಡಸ್ಟ್ಬಿನ್ಗೆ ಹಾಕಿದೆ ಅಂದ್ಬಿಟ್ಲು, ಅದು ಏನಾಗದೆ ಅಂತ ಹೇಳಲು ಗೊತ್ತಿಲ್ಲ, ಅವಾಗಿಂದ ತಲೆಯಲ್ಲಿ ಕೊರಿತಾ ಇತ್ತು ರಿಯಲ್ ಆಗಿ ಹಾಕ್ಬಿಟ್ಲ ಅಂತ ಅಂದ್ಬಿಟ್ಟು. ಡಸ್ಟ್ಬಿನ್ ಎಲ್ಲ ನೋಡಿದೆ, ಎಲ್ಲಂದ್ರಲ್ಲಿ ಸಿಕ್ಕಿಲ್ಲ. ಅವಳು ಯಾಕೆ ಡಸ್ಟ್ಬಿನ್ಗೆ ಹಾಕಿದೆ ಅಂತ ಥಾಟ್ ಬಂತಂತಾನೆ ಗೊತ್ತಿಲ್ಲ ಅವಳಿಗೆ ಏನೋ. ಸೊ ಫೈನಲಿ ಹುಡುಕಿದ್ಮೇಲೆ ಸೋಫಾ ಹಿಂದೆ ಕೆಳಗಡೆ ಬಿಸಾಕ್ಬಿಟ್ಟಿದ್ದಾಳೆ, ಆಮೇಲೆ ಸಿಕ್ತು. ಹಂಗೆ ಆಗ್ಬಿಡುತ್ತೆ, ಎಲ್ಲಿ ಇಟ್ಟಿದ್ದ ಜಾಗದಲ್ಲಿ ಇರೋದಿಲ್ಲ. ಸೊ ಅದಕ್ಕೆ ಅವರೆಲ್ಲ ಮಲ್ಕೊಂಡ್ಮೇಲೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸಿದ್ದೀನಿ. ಕಿರಣ್ದೆಲ್ಲ ಆಲ್ಮೋಸ್ಟ್ ಪ್ಯಾಕಿಂಗ್ ಆಗಿದೆ, ನಂದು ಏನದು ಅದೇ ಚಿಕ್ಕ ಬ್ಯಾಗಲ್ಲೇ ಎಷ್ಟಾಗುತ್ತಷ್ಟು ಫಿಟ್ ಮಾಡಿದ್ದೀನಿ. ಏನದೇನು ಪುಟ್ಟದಿರುತ್ತಲ್ಲ, ಸೊ ಅದೇ ಇಟ್ಟಿರೋದು. ಅವ್ರಿಗೇನು ಜಾಸ್ತಿ ಡೈಪರ್ಸು ಆ ಕರ ಜಾಸ್ತಿ, ಅದಕ್ಕೆ ಬಾಟಮ್ ವೇರ್ ಪ್ಯಾಂಟೀಸ್ ಆ ಥರ ಜಾಸ್ತಿ ಇಟ್ಕೊಂಡಿದ್ದೀನಿ. ಸೊ ನಂದು ಕೂಡ ಒಂದು ಸ್ವಲ್ಪ ಬಟ್ಟೆ ಇಟ್ಕೊಂಡಿದ್ದೀನಿ. ಅಷ್ಟೇ, ಸ್ವಲ್ಪ ತಿನ್ಕೊಂಡು ಎದುರುಗಡೆ ಆಟ ಆಡೋಕೆ ಹೋಗಿದ್ದಾಳೆ, ಬರ್ತಾನೆ ಇಲ್ಲ, ಅರ್ಧಂಬರ್ಧ ತಿನ್ಕೊಂಡಿದ್ದಾಳೆ. ಎಷ್ಟು ತಿನ್ಸಕ್ಕೆ ಟ್ರೈ ಮಾಡಿದ್ರು ತಿಂತಾನೆ ಇರಲಿಲ್ಲ. ಸರಿ ಎಷ್ಟು ತಿಂದ ತಿಂತಾಳೋ ಅಂದ್ಬಿಟ್ಟು ತಿನ್ಸಿ ಅವಳು ಆಟ ಆಡ್ತಿದ್ದಾಳೆ. ಅಷ್ಟೊತ್ತಿಗೆ ನಾನು ಎಲ್ಲ ಇವಾಗ ಸಿಂಕ್ ಫುಲ್ ಆಗಿದೆ, ಖಾಲಿ ಮಾಡಬೇಕು, ಬಟ್ಟೆ ಎಲ್ಲ ತೆಗ್ದು ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಬಟ್ಟೆ ಆಚೆ ಇದ್ದಾವೆ, ಅದೆಲ್ಲ ತೆಗೆದು ಮಡಿಸಿಟ್ಟು ಸಿಂಕ್ನೆಲ್ಲ ಕ್ಲೀನ್ ಮಾಡಿ ಕಿಚನ್ ಕ್ಲೀನ್ ಮಾಡಿ ಏನೇನಿದೆ, 5 ದಿನ ಇರಲ್ಲ, 1 ವಾರ ಇರಲ್ಲಲ್ವಾ. ಸೊ ಹಂಗೆ ಇದ್ರೆ ಹಾಳಾಗ್ಬಿಡುತ್ತೆ, ಯಾವ್ದಾದಿದೆ ಏನೇನೆಲ್ಲ ನೋಡಿ. ಸೊ ಪ್ಯಾಕಿಂಗ್ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿ. ಲಾಸ್ಟ್ ಟೈಮ್ ಬಂದಾಗ ಮಾಡಿಕೊಟ್ಟಿತ್ತು, ಆಲ್ಮೋಸ್ಟ್ ಖಾಲಿ ಆಗಿದೆ, ಸ್ವಲ್ಪನೇ ಇರೋದು. ಸೊ ದೋಸೆ ಆಗ್ತಾ ಇದೆ ಕಿರಣ್ಗೆ, ನಂದು ಏನದಾಗಿದೆ. ಹೇ ಪಪ್ಪ ಬೈತಾರೆ, ಅಯ್ಯ ಪ್ಯಾಕ್ ಮಾಡಿದ್ದೀನಿ ತೆಗಿತಾ ಇದೆಯಲ್ಲ, ಬಿಡು ಕೈದಿ. ಬೇಡ, ಅವನು ಹೇಳಿದ್ ಮಾಡ್ತೀಯ ನೋಡು. ಮಮ್ಮಿ ನಾನು ಹೇಳಿದ ಮಾತು ಕೇಳ್ತೀನಿ ಅಂತ ಹೇಳ್ದೆ ತಾನೆ, ನೀನು ಮಮ್ಮ ಮಾತು ಕೇಳಲ್ಲ ಕೇಳಲ್ಲ. ಸರಿ, ನಾನು ಪಪ್ಪ ಹೋಗ್ತೀವಿ ಬಿಡು, ನೀನು ಬಿಟ್ಟು ನೀನು ಬೇಡ, ಮತ್ತೆ ಕ್ಲೋಸ್ ಮಾಡು. ಮಮ್ಮ ಮಾತು ಕೇಳೋದಿಲ್ಲ ನೀನು. ಏನು ಕೇಳ್ತೀಯ, ಏನು ಕೇಳ್ತೀಯ, ಹೇಳ್ದ ಮಾತು ಕೇಳ್ತೀಯ. ಗುಡ್ ಗರ್ಲ್ ತಾನೆ ನೀನು, ಕ್ಲೋಸ್ ಮಾಡು. ಅಷ್ಟೇ ಸಾಕು ಬಿಡು, ನಾನು ಮಾಡ್ದ. ಸರಿ ಅಷ್ಟೇ ಇರಲಿ. ಸೊ ಈ ಕಿರಣ್ಗೆ ಇವಾಗ ಜಸ್ಟ್ ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ, ಅದಕ್ಕೆ ಇನ್ನೇನು ಒಂದು 10 ನಿಮಿಷ ಆದ್ಮೇಲೆ ತಿನ್ಬೇಕಂತೆ ಬ್ರೇಕ್ಫಾಸ್ಟ್. ಸೊ ಈ ಕಸ ಆನ್ ಮಾಡಿದ್ದೀನಿ ಕ್ಲೀನಿಂಗ್ಗೆ, ಇವಾಗ ಇದೆಷ್ಟು ಖಾಲಿ ಮಾಡಿ ಹೊರಡೋದು. ಎಲ್ಲಿಗೆ ಹೋಗ್ತೀವಿ ನಾವು ಇವಾಗ, ಎಲ್ಲಿಗೆ ಹೋಗ್ತೀವಿ? ಅದ್ರ ಮೇಲೆ ಕುತ್ಕೋತೀಯ, ಹೋಗ್ಬೇಕಾದ್ರೆ ಕುತ್ಕೋ. ಸೊ ತುಂಬ ಚಳಿ ಇರೋದ್ರಿಂದ ನಾರ್ಮಲ್ ನೀರು ಕುಡಿಯೋಕ್ಕೆ ಆಗಲ್ಲ, ಅಷ್ಟು ತಣ್ಣಗಿರುತ್ತೆ. ಅದು ಬೇರೆ ಕಿರಣ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಸೊ ಅದಕ್ಕೆ ಈ ಥರ ಏನಾಗೆ ಮತ್ತು ಕಿರಣ್ಗೆ ಇಬ್ಬರದ್ದು ಬಾಟಲ್ ವಾಶ್ ಮಾಡ್ತಾಯಿದ್ದೀನಿ. ಓಕೆ, ಫೈನಲಿ ರೆಡಿ ಆಗಿದ್ದೀವಿ. ಇನ್ನು ಹೊರಡೋದು, ಯಪ್ಪ ಎಷ್ಟು ಆದ್ರೂ ಕೆಲಸ ಒಂದಾದರೂ ಒಂದು ಇದ್ದೇ ಇರುತ್ತೆ. ಬೆಳಗ್ಗೆ ಬೇಗ ಬರೋಣ ಅಂದ್ಕೊಂಡೆ, ಟೈಮ್ ಇವಾಗ ಮಧ್ಯಾಹ್ನನೇ ಆಗೋಗ್ಬಿಟ್ಟಿದೆ. ಸೊ ಎಲ್ಲ ರೆಡಿ ಆಯಿತು, ಇವಾಗ ಹೊರಡೋದು. ಇದೊಂದು ಬ್ಯಾಗು, ಅದೊಂದು. ಹಾಂ, ಶೂಸ್ ಇಟ್ಕೊಂಡಿಲ್ವಾ? ಅವಳು ಪೆಂಗ್ವಿನ್ ಇಟ್ಕೊಂಡವಳು, ಏನು ತಲೆಗೆ ಹಾಕ್ಕೊಂಡು. ಸೊ ಇಷ್ಟು ಬ್ಯಾಗ್ಸ್ ಇದೆ ಇವಾಗ, ಎರಡಿ. ಸೊ ಚೇರ್ಸ್ನ ಒಳಗೆ ಇಟ್ಬಿಟ್ಟಿದ್ದೀನಿ, ಮಳೆ ಬಂದರೆ ಮತ್ತೆ ವೆಟ್ ಆಗುತ್ತೆ, ಧೂಳಾಗ್ಬಿಡುತ್ತೆ ಅಂತ. ಸೊ ಇಲ್ಲೇ ಇಟ್ಟು ಕ್ಲೋಸ್ ಮಾಡಿ ಇನ್ನೂ ಓಡೋದು. ಏನು ನೋಡಿ, ಹಾಯ್ ಯಾ ಹಾಯ್ ಮಾಡು, ಫ್ಲೈಂಗ್ ಕಿಸ್.
ಯಾ ನೋಡಿ ಎಲ್ಲಿದ್ದಾಳೆ, ಯಾ ಅವಳು ಕಾರಲ್ಲಿ ಬರ್ತಾ ಇದ್ದಾಳೆ ಪೆಂಗ್ವಿನ್ ಹಿಡ್ಕೊಂಡು. ನಂದಿದೊಂದು ಅಯ್ಯೋ ರಾಮ, ಬಾ ರಾಮ ಬೇಗ. ಅಲ್ಲಿ ಯಾರು ಚಪ್ಪಲಿ ಇಟ್ಟಿದಾರಲ್ಲ ಅದಕ್ಕೆ ಅಯ್ಯೋ ರಾಮ. ಎಲ್ಲೋಗ್ತಿದೀವ ಅಮ್ಮ, ಖರ್ಚಾಗಿಲ್ಲ ನಡಿ. ಸೊ ಇವಾಗ ಜಸ್ಟ್ ಅವಳಿಗೆ ಬನಾನಾ ತಿನ್ಸ್ದೆ, ಏನ ಬನಾನಾ ತಿನ್ಕೊಂಡು ಕ್ಯಾಮ್ರಾ ಫಿಟ್ ಮಾಡಿರೋದು ನೋಡಿ. ಯಾರಾದ್ರೂ ಮುಂದೆ ಬಂದ್ರೆ ಎಲ್ಲ ಅಲರ್ಟ್ ಕೊಡುತ್ತಂತಲ್ವಾ, ಎಲ್ಲ ರೆಕಾರ್ಡ್ ಆಗ್ತಾ. ಮೂತಿನೇ ಹೊಲ್ಸ್ಕೊಂಡಿಲ್ಲ ಅಮ್ಮೀಟ್ ಆಗಿರುತ್ತೆ ಅವಳು ನೋಡಿಲ್ಲ, ಅವಳು ನೋಡಿ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ. ಚೆನ್ನಾಗಿರುತ್ತೆ, ನಾವು ಡೈಲಿ ನೈಟ್ ತಿಂತೀವಿ ಈ ತರ. ಸ್ಪೂನ್ ಇದೆ ಅಲ್ಲ, ಸ್ಪೂನ್ ಇಂದ ತಿನ್ಬೇಕು. ವಾವ್ ಸ್ವೀಟ್ ಆಗಿದೆ, ಚೆನ್ನಾಗಿದೆ. ನಿಮಗ್ ಬೇಕಾಕಿರಾ ನೋಡಿಲ್ಲ ಅವಳು ನೋಡಿದ್ರೆ. ಏನಮ್ಮ ಎದ್ದಳು, ನೋಡಿದ್ಲು ಏನ್ ತೋರಿಸ್ಬೇಕು, ಏನ್ ಮಾಡ್ತೀಯ ಖುಷಿ ನೋಡು. ಬೇಕಿಯಾಗೆ ಅವಳು ಹೆಂಗೆ ನೋಡಿದ ತಕ್ಷಣ ಚೆನ್ನಾಗಿರುತ್ತಾ ಟೆಂಡರ್ ಕೋಕೋನೆಟ್, ನನಗೆ ಇಷ್ಟ ಇದು. ಇನ್ನೊಂದು ಅದು ಚೆನ್ನಾಗಿರುತ್ತೆ ಉಪ್ಪು ಖಾರ ಹಾಕಿ ಅಲ್ಲ ಕಿರಣ್, ಅದು ಕಿರಣ್ಗೆ ಇಷ್ಟ. ಥ್ಯಾಂಕ್ ಯು ಮಮ್ಮ, ಥ್ಯಾಂಕ್ ಯು. ನನ್ಗೆ ಈ ಕಡೆ ಬಂದ್ರೆ ಕಾರ್ನ್ ಬೇಕೇ ಬೇಕು. ಅಲ್ಲಿ ಕಾರ್ನ್ ಇದೆ, ಕಾರ್ನ್ ಮಾವಿನಕಾಯಿ ಇದೆ ತಗೊಂತ. ಪಾಪ ಐಸ್ ಕ್ರೀಮ್ ತಿನ್ನಂಗಿಲ್ಲ ಕಿರಣ್, ಕೋಲ್ಡ್ ಆಗ್ಬಿಟ್ಟಿತ್ತಲ್ಲ. ನಾನು ಮತ್ತೆ ಏನ ಎಂಜಾಯ್ ಮಾಡ್ತೀವಿ ಐಸ್ ಕ್ರೀಮ್ ಅಲ್ಲ ಅಯ್ಯ. ಐಸ್ ಕ್ರೀಮ್ ಹೆಂಗಿತ್ತೀಯ, ತುಪ್ಪರ ಸೂಪರ್. ನಂಗ್ ಬೇಡ, ನೀ ತಗೋ ಮಾತ್ರಲ್ಲೇ ತಿನ್ ನೋಡ್ತೀನಿ. ಅಲ್ಲಯ್ಯ ಏನು ಮುಟ್ಟಂಗಿಲ್ಲ ಆಯ್ತಾ. ಸೊ ಈ ಕಾಲೇಜಲ್ಲೇ ನಮ್ಮ ಮಾಮನ್ ಮಗ ಓದ್ತಾ ಇರೋದು. ಇವಾಗ ಕಾಲ್ ಮಾಡಿದ್ದೆ, ಝೂಗ್ ಹೋಗಿದಾರಂತಮ್ಮ. ಸೊ ಝೂಗ್ ಹೋಗಿದ್ದೀನಿ ಅಂತ ಹೇಳ್ದ. ಸೊ ಅದೇ ಇವಾಗ ಜಸ್ಟ್ ಕಾಲ್ ಮಾಡಿ ಕೇಳ್ದೆ ಬರ್ತಾನೇನೋ ಮೀಟ್ ಮಾಡಾನೇನೋ ಅಂತ. ಸೊ ಇಲ್ಲ, ಫ್ರೆಂಡ್ಸ್ ಜೊತೆ ಎಲ್ಲ ಆಚೆ ಹೋಗಿರೋದಂತ. ಅದಕ್ಕೆ ಕಿರಣ್ ತಗೊಂಬರಕ್ ಹೋಗಿದಾರೆ ಕಾರ್ನ್ ಮತ್ತೆ ಮ್ಯಾಂಗೋದು. ಇಲ್ಲಿ ಬಂದಾಗೆಲ್ಲ ತಿಂತಾರೆ, ನಾನು ಅದೇ ನೋಡ್ತಾ ಇದ್ದೆ ಈ ಸರಿ ಪಕ್ಕ ತಗೊಂಡೆ ತಗೋತಾರೆ ಅಂತ. ಆ ಕಡೆ ಇದಕ್ಕೂ ಮುಂಚೆ ಅಲ್ಲೊಂದು ಇನ್ನು ಅಲ್ಲೂ ಇರುತ್ತೆ, ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಯಾವತ್ತು ತಗೊಂಡಿಲ್ಲ, ಇಲ್ಲಿ ಹೇಗಿರುತ್ತೆ ನೋಡೋಣ. ಅಲ್ಲಿ ಒಂಥರ ಮಸಾಲ ಎಲ್ಲ ಹಾಕ್ತಾರಲ್ಲ ಮಸ್ತ್ ಇರುತ್ತೆ ಅದು. ಇಲ್ಲಿ ಹೆಂಗಿದೆ ನೋಡೋಣ. ಜನ ನೋಡಿ ಕಿರಣ್ ಕಾರಿಂದ ಇಳಿದ ತಕ್ಷಣ ಆ ಕಡೆ ಶಿಫ್ಟ್ ಆಗ್ಬಿಡ್ಬೇಕು. ಏನ್ ಮಾಡ್ತಾ ಇದೀಯಾ, ಡ್ರೈವಿಂಗ್? ಪಪ್ಪ ಹೆಂಗ್ ಡ್ರೈವ್ ಮಾಡ್ತಾರ ತೋರ್ಸು. ಹಂಗೆ ಹಂಗೆ ಮಾಡ್ತಾರ ಅದನ್ನ. ನಿಂಗ್ ಬರುತ್ತಾ ಡ್ರೈವಿಂಗ್? ಹೌದಾ, ಅದೆಲ್ಲ ಹೆಂಗ್ ಆನ್ ಮಾಡೋದು? ಹೌದಾ, ಇದೇನಿದು, ಇದಕ್ಕೇನಂತಾರೆ ಡ್ರೈವಿಂಗ್? ಪಪ್ಪ ಬಂದ್ರು ನೋಡಲ್ಲಿ. ಓಪನ್ ಮಾಡಕ್ ಆಗ್ತಿಲ್ಲ ಪಪ್ಪ, ಇರು ಇರು. ಓಪನ್ ಮಾಡ್ಬೇಕಾ? ಏನ್ ತಗೊಂಬಂದ್ರು ಪಪ್ಪ? ಮತ್ತೆ ಪೇಪರ್ ಎಲ್ಲ ಕೊಟ್ಟಿದಾರ ಮ್ಯಾಂಗೋ. ಮತ್ತೆನ್ ತಂದ್ರು? ಈ ಕಡೆ ಅಂತ ಬಾ ನೋಡಿ, ಮ್ಯಾಂಗೋ ಕೊಡಿ ಹಾಗೆ ಅಂತ. ಇಷ್ಟೊತ್ತು ಒಂದು ಬಾಳೆ ತಿಂತಿದ್ದೀನಿ, ಐಸ್ ಕ್ರೀಮ್ ತಿಂದಿದ್ದಾಳೆ. ಫುಲ್ ನಿದ್ದೆ ಟೈಮ್ ಇದೆ ಇವಾಗ. ಆಕ್ಚುಲಿ ಅವಳಿಗೆ ನಿದ್ದೆ ಬಂದಿಲ್ಲ ಅಯ್ಯ. ಅಮೇರಿಕನ್ ಕಾನ್ ಇಲ್ಲ, ನಾನು ಇತ್ತು ಅಂತೀನಿ. ಏನ್ ಕಾನ್ ಇದು? ಇದು ನಾಟಿ.
ನಂಗ್ ಬೇಡಮ್ಮ ನೋಡಿ ಹೆಂಗ್ ಓಡ್ತಾ ಇದಾವ ಎಲ್ಲ ರೋಡಲ್ಲೇ ಓಡ್ತಾ ಇದಾವೆಲ್ಲ ಅಮ್ಮ ಅಂಬ ಅಮ್ಮ ಕವ್ ಎಷ್ಟೊಂದು ಅಂಬ ಓಡ್ತಾ ಇದಾವ ನೋಡಮ್ಮ ಯಾವ ಕಾರ ಅದು ಇಲ್ಲಿರೋದು ಏ ಫೋಕ್ಸ್ ಆಗಿರೋದು ಅಲ್ಲ ಅಲ್ಲ ಇವಾಗ ನೈಸ್ ರೋಡ್ ಎಂಟ್ರಿ ಆಗಿವ್ ನೋಡ್ರಿ ತೂತಪುರಿ ಕಿರಣ್ ಫೇವ್ರೇಟ್ ಏನಿಯ ಅದು ತೋತಾಪುರಿ ಹೇಳು ಏ ತೋತಾಪುರಿ ಹೇಳು ಮಸ್ತ್ ಆಗಿದೆ ತೋತಾಪುರಿ ಹೇಗಿದೆ ಕಿರಣ್ ಚೆನ್ನಾಗಿದೆಯಲ್ಲ ಸೊ ಫೈನಲಿ ನೈಸ್ ರೋಡ್ ಎಂಟ್ರಿ ಆಗಿದೆ ಮೋಡ ನೋಡಿ ಚೆನ್ನಾಗಿದೆ ವಾವ್ ಉಪ್ಪುಪ್ಪ ನೀ ತಿನ್ನಲ್ಲಮ್ಮ ಅದು ಏನೇನದು ಇದು ಕ್ಯಾಟ್ ನೆಕ್ಸ್ಟ್ ಏನಿದೆ ಇದು ಹಿಪ್ಪಮ್ಮ ಮಾಸ್ ಅಂತೆ ಹಿಪ್ಪಪಾಟಮಾಸ್ ಹಿಪ್ಪ ಇದು ಮನೆ ರೀಚ್ ಆದ್ವಿ ಅಲ್ಲಿ ಯಾವ್ದು ಫಂಕ್ಷನ್ ನಡೀತಾ ಇತ್ತು ರೋಡ್ ಹತ್ರ ಅಂತ ಕಾರ್ ನಿಲ್ಸಕ್ಕೆ ಇರ್ಲಿಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತು ಸೊ ಆ ಕಡೆ ಎಲ್ಲೋ ನಿಲ್ಸ್ಬಿಟ್ಟು ನಡ್ಕೊಂಡ್ ಬಂದ್ವಿ ಅವಳಿಗೆ ನಿದ್ದೆ ಬೇರೆ ಸರಿಯಾಗಿ ಆಗಿರಲಿಲ್ಲ ಫುಲ್ ನಿದ್ದೆಲೇ ಇದ್ಲು ಕಾರಲ್ಲಿ ಬರೀ ಒಂದು 20 ನಿಮಿಷ ಮಲಗಿದಷ್ಟೇ ಇಲ್ಲ ಅಂದರೆ ಅವಳು ಆ್ಯಕ್ಟಿವ್ ಇರ್ತಾಳೆ ಅದೇ ನಿದ್ದೆಲೇ ಅದಕ್ಕೆ ಅವಳು ಹಠ ಮಾಡ್ತಾ ಇದ್ಲು ಅಷ್ಟೊತ್ತಿಗೆ ಇವಳಿಗೋಸ್ಕರ ಅಂತಲೇ ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಬೀಟ್ರೂಟ್ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ರೈಸ್ ಬಾತ್ ಥರ ಮಾಡಿದ್ದಾರೆ ಅವಳಿಗೆ ತಿನ್ಸೋಕ್ಕೆ ಅಪ್ಪ ಇವಾಗಂತೂ ತಿನ್ಸೋದೇ ಒಂದು ತಲೆನೋವಾಗ್ಬಿಟ್ಟಿರುತ್ತೆ ನಾನು ಒಬ್ಬಳೇ ಇದ್ದರೆ ನನ್ನ ಜೊತೆ ಹೆಂಗೋ ತಿನ್ಕೊಬಿಡ್ತಾಳೆ ಎಲ್ಲರೂ ಸುತ್ತಮುತ್ತ ಇದ್ಬಿಟ್ರೆ ತುಂಬಾ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡ್ಕೊಬಿಡ್ತಾಳೆ ತಿನ್ಸೋಕ್ಕೆ ಇವಳಿಗೆ ತಿನ್ಸೋಕ್ಕೆ ಸರ್ಕಸ್ಸು ಆ ಕಿಟಕಿಯಿಂದ ಈ ಕಿಟಕಿ ಈ ಕಿಟಕಿಯಿಂದ ಹಾಕ್ಬೇಕು ಮತ್ತೆ ಮಾವ ತಿನ್ಸ್ತಾ ಇದ್ದಾರೆ ಯಪ್ಪ ಹಿಂಗಿದ್ರೆ ಎಷ್ಟು ತಿಂತೀಯಲ್ಲ ಅಯ್ಯ ಸುಬ್ಬಿ ಇನ್ನ ಬೇಕಂತಾಳೆ ಬಾಯಿ ಕಡೆ ಬಾ ತಾತ ತೆಗಿತೀರಲ್ಲಿ ಮುಕ್ಕೊಡಿ ತಾತೆ ತಿನ್ಬೇಕಿಯ ತಿಂದಲ್ಲ ಇವಾಗ ಕಿಟಕಿಯಿಂದನಾ ಸೊ ನೋಡಿದ್ರಲ್ಲ ಊಟ ಬೇಕು ಅಂತ ಕೇಳ್ತಿದ್ದಾಳೆ ಆಲ್ರೆಡಿ ಹೊಟ್ಟೆ ತುಂಬ ತಿನ್ಸಿದ್ದಾರೆ ಏನಕ್ಕಂದರೆ ಈ ಥರ ಕಿಟಕಿಲಿ ಆಟ ಆಡಿಕೊಂಡು ಎಂಟರ್ಟೈನ್ಮೆಂಟ್ ಎಲ್ಲಿ ಅಲ್ಲಿ ಬೇಕು ಹೇಗೆ ಸೊ ಸುಮ್ಮನೆ ಅದು ಆಟ ಆಡೋದಕ್ಕೋಸ್ಕರ ಊಟ ಬೇಕು ಅಂತ ಇರೋದು ಸೊ ಅದಕ್ಕೆ ಹಂಗೆ ತರಕಾರಿ ಎಲ್ಲ ಆಯ್ತಲ್ಲ ಆರಿಸ್ಕೊಂಡು ಹಂಗೆ ತಿನ್ಕೊಂಡು ಆಟ ಆಡ್ತಾ ಇದ್ಲು ಹಾಗೆ ಕಿರಣ್ಗೆ ಸ್ವಲ್ಪ ಗಂಟಲು ನೋವಲ್ಲ ಅದಕ್ಕೆ ತುಳಸಿ ಮತ್ತು ಬಿಲ್ಪತ್ರೆ ಅಲ್ಲೆಲ್ಲ ಇತ್ತಲ್ವಾ ಸೊ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ಕೊಟ್ಟೆ ತಿಂತಾ ಇದ್ದಾರೆ ಹಾಗೆ ಮಾವ ಟೀ ಕೂಡ ಮಾಡಿದ್ರು ಶುಂಠಿಯಲ್ಲಿ ಹಾಕ್ಬಿಟ್ಟು ಮಸ್ತಾಗಿತ್ತು ಟೀ ಕೂಡ ಕುಡ್ಕೊಂಡ್ವಿ ಅದಾದಮೇಲೆ ಏನಾಗ ಗೊತ್ತಲ್ಲ ಈ ಕಡೆ ಎಲ್ಲ ಬಂದುಬಿಟ್ರೆ ಫುಲ್ ಕೈಗೆ ಸಿಕ್ಕಲ್ಲ ಇನ್ನು ನಾಯಿ ನೋಡಿದ್ರೆ ಸಾಕು ಬಿಸ್ಕೆಟ್ ಹಾಕ್ಲೇಬೇಕು ಅವಳಿಗೆ ಬಿಸ್ಕೆಟ್ ಹಾಕಬೇಕು ಅಂತ ಇದ್ದು ಸೊ ಅದಕ್ಕೆ ಮಾವ ಕೆಳಗಡೆ ಕರ್ಕೊಂಡೋಗಿದ್ದಾರೆ ಬಿಸ್ಕೆಟ್ ಹಾಕ್ತಾ ಇದ್ದಾರೆ ಹಾಗೆ ಇಲ್ಲಿ ನಮ್ಮ ಚಿಕ್ಕ ಗಾರ್ಡನಲ್ಲಿ ಅತ್ತೆ ಕರ್ಬೇವ್ ಹಾಕಿದ್ದಾರೆ ನೋಡಿ ತುಂಬಾ ಖುಷಿ ಆಯಿತು ಸೊ ಅದಕ್ಕೆ ಹೇಳಿದ್ರು ಸರಿ ಒಂದೆರಡೆಲ್ಲ ಕಿತ್ಕೊಂಬಾ ಅಡುಗೆ ಮಾಡೋಕ್ಕಾಗುತ್ತೆ ಅಂತ ಸೊ ನನಗಂತೂ ಈ ಥರ ತುಂಬಾ ಇಷ್ಟ ಈ ಥರ ಗಾರ್ಡನ್ ನಾನೇ ಬೆಳೆಸ್ಬಿಟ್ಟು ಅದ್ರಿಗೆ ಕಿತ್ಕೊಂಡು ಮಾಡಬೇಕು ಅಂತ ನೋಡೋಣ ಕಾಲ ಯಾವಾಗ ಕೂಡ ಬರುತ್ತೆ ಅಂತ ಸೊ ಕಿರಣ್ಗೆ ಅದೇ ಇನ್ನೇನು ಬಸ್ 6:30 ಇದೆ ಅಲ್ವಾ ಸೊ ಅದಕ್ಕೆ ಮತ್ತೆ ಆಚೆ ಏನು ಊಟ ಮಾಡೋದು ಅಂದ್ಬಿಟ್ಟು ಬಾಕ್ಸ್ಗೆ ಯಾಕೆ ಕೊಡ್ತೀಯ ಅಂತ ಕೇಳಿದ್ರು ಅದಕ್ಕೆ ಸಿಂಪಲಾಗಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಫಸ್ಟು ಆಯಿಲ್ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಆಮೇಲೆ ಶೇಂಗಾ ಮೇನ್ ಚೆನ್ನಾಗಿ ಹುರ್ಕೋಬೇಕು ಶೇಂಗಾನ ಅದು ಕಲರ್ ಚೇಂಜ್ ಆಗೋವರೆಗೂ ಆಮೇಲೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಅದಕ್ಕೆ ಉದ್ದಿನ ಬೇಳೆ ಮತ್ತು ಚೆನ್ನ ದಾಲ್ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಆಮೇಲೆ ಮನೇಲೇ ಬೆಳೆಸಿದಂಥ ಕರ್ಬೇವು ಈ ಥರ ಯೂಸ್ ಮಾಡೋದ್ರಲ್ಲಿ ಖುಷಿಯೇ ಬೇರೆ ಅಲ್ವಾ ಸೊ ಅದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಆ್ಯಡ್ ಮಾಡಿ ಆಮೇಲೆ ಸ್ವಲ್ಪ ಅದಕ್ಕೆ ಅರಶಿನ ಉಪ್ಪು ಹಾಕ್ಬಿಟ್ಟು ರೈಸ್ನ ಮಿಕ್ಸ್ ಕಲಿಸ್ಬಿಟ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ರೈಸ್ ಉದುರಾಗಿ ಬಂದಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನೀವು ಟ್ರೈ ಮಾಡಿ ನಿಜವಾಗ್ಲೂ ಹೆಂಗಿರುತ್ತೆ ಅಂದರೆ ಇದು ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಥರ ಪ್ರಸಾದ ಥರ ಇರುತ್ತೆ
ಸೊ ಲೆಮನ್ ಆಪ್ಷನಲ್, ನಾನು ಯಾವಾಗಲೂ ಹಾಕೋದಿಲ್ಲ, ಬಟ್ ಈ ಸರಿ ಕಿರಣ್ ಕೇಳಿದ್ರು ಅಂತ ಯೂಸ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕಿದ್ರೂ ಚೆನ್ನಾಗಿರುತ್ತೆ ಹುಳಿ ಹುಳಿ, ಇಲ್ಲ ಅಂದ್ರೂ ಹಾಗೇ ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಿ ಯೂಶಲ್ ಹಿಂಗೆ ಅಲ್ವಾ ಕೊಡೋದು. ನಾನಂದು ಸ್ವಲ್ಪ ಕಮ್ಮಿ ಅರಿಶಿನ ಹಾಕಿರ್ತಾರೆ, ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಜವಾಗ್ಲೂ ನನಗೆ ತಿಂದಾಗೆಲ್ಲ ಅದೇ ಇಷ್ಟ ಆಗೋದು. ಕಿರಣ್ ಅದಕ್ಕೆ ಯಾವಾಗಲೂ ಚಿತ್ರಾನ್ನ ಮಾಡು ಅಂತ ಕೇಳೋದು, ಅವ್ರಿಗೂ ನಾ ಈ ಥರ ಮಾಡೋ ಚಿತ್ರಾನ್ನ ತುಂಬ ಇಷ್ಟ ಆಗುತ್ತೆ. ಸೊ ಫೈನಲಿ ಒಂದು 5 ನಿಮಿಷದಲ್ಲೇ ನೋಡಿ ರೆಡಿ ಆಗ್ಬಿಡ್ತು. ರೈಸ್ ಒಂದು ರೆಡಿ ಇದ್ಬಿಟ್ರೆ ಅಂತೂ ಕ್ವಿಕ್ಕಾಗಿ ಆಗೋವಂಥದ್ದು, ಮತ್ತು ಟೇಸ್ಟಾಗಿ ಕೂಡ ಇರೋವಂಥ ಚಿತ್ರಾನ್ನ ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ನಿಜವಾಗ್ಲೂ ಈಸಿಯಾಗಿ ಆಗುತ್ತೆ, ಟೇಸ್ಟಿ ಕೂಡ ಇರುತ್ತೆ. ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಕೊಡು ಪಪ್ಪಿ, ಕೊಡು ಏ ಪಪ್ಪಿ, ಕೊಡು ತಾತಗೆ. ಯಾರು ಚಿಕ್ಕಿ? ಚಿಕ್ಕಿ ಮನೆ ಹುಬ್ಳಿಲಿದೆ. ಯಾರು ಯಾರು ಹರೋಜಿ? ಮಂಜು ಮಾಮ ಮತ್ತೆ ಬಂದ್ರು ಮಾತ್ರ. ಹೆಂಗ ಆಡ್ತಿದ್ಯಾ ರ್ಯಾಬಿಟ್ ಆಡ್ದಂಗೆ, ನಡಿ ಚಿಕ್ಕಿ. ಎಲ್ಲಿರ್ತಾರ್ಯಾ ಚಿಕ್ಕಿ? ಸಿರಿ ನೋಡುತ್ತಾ ಇದ್ದಾಳ ಅವಾಗಿಂದ. ಸೊ ನಮ್ಮ ತಮ್ಮ ಸ್ಮೂತಿ ಮಾಡತಾನ. ಏನ್ ಸ್ಮೂತಿ ಮಂಜು? ಬನಾನಾ ಸ್ಮೂತಿ ಅಂತೆ. ಇದಕ್ಕೇನೇನ್ ಹಾಕಿ? ಹನಿ, ಬನಾನಾ ಮತ್ತೆ ಡೇಟ್ಸ್, ಆಮೇಲೆ ಓಟ್ಸ್. ಓಟ್ಸಾ? ಮಿಲ್ಕ್ ಏನ್ ಹಾಕಲ್ಲ? ಮಿಲ್ಕ್ ಹಾಕ್ಬೇಕು. ಓಟ್ಸ್, ಮಿಲ್ಕ್, ಹನಿ, ಬನಾನಾ, ಡೇಟ್ಸ್ ಇಷ್ಟ ಹಾಕಿ ಮಾಡಿದ್ರೆ ಕಾಫಿ ಪೌಡರ್ ಹಾಕ್ಬೇಕು ಸ್ವಲ್ಪ. ಹಾ, ಅದು ಹಾಕಿದ್ರೆ ಫ್ಲೇವರ್ ಬರ್ ಚೆನ್ನಾಗಿರುತ್ತೆ. ಸಿನಮನ್ ಪೌಡರ್ ಹಾಕೋಬೋದು, ಆಪ್ಷನಲ್. ಸೊ ಬನಾನಾ ಸ್ಮೂತಿ ರೆಡಿ ಆಗುತ್ತಾ ನೋಡೋಣ, ಮಾಡ್ತಿದ್ದಾನೆ, ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ನಾನು ಇನ್ನೇನು ಹೋಗೋಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಿ ಏನ ಕಾರ್ ಇಟ್ಕೊಂಬಂದಿದ್ದಾಳೆ ಅಲ್ಲಿದ್ದ. ಏನು ತಿಂತಿದ್ದೀಯಯ್ಯಾ? ಸ್ವೀಟು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋದು, ಅಮ್ಮ ಮಾಡಿದ್ದಂತ ಲಡ್ಡು ತಿಂತಾ ಇದ್ದಾಳ. ಮೀಮಿದವಲ್ಲ ಯಪ್ಪ ತಿಂತ. ಮಳೆ ಬಂದು, ಮಳೆ ಬಂದ್ರೆ ತಣ್ಣಗೆ ಬಂದ್ಬಿಟ್ಟವೆಲ್ಲ. ಕಾಫಿ ಪೌಡರ್ ಹಾಕೇನು ಇಲ್ಲಲ್ಲ, ಚಾಲ ಕಿರಣ್ ಕ್ಯಾಬ್ ಬುಕ್ ಮಾಡಿದ್ರು, ಇನ್ನೇನು ಓಡ್ತಾ ಇದ್ದಾರೆ. ಒಂದು ವಾರ ಕಿರಣ್, ಒಂದು ವಾರ. ಬಿಸ್ನೀರೇ ಕುಡಿ. ಏನಂದ್ರೆ ಬಂದು ಅಂತೆ ಮಾಮ. ಎಲ್ಲಿ ಹಾಕೊಂಡು ನೋಡು, ಆಗುತ್ತಾ ತೋರ್ಸೆ, ಹಾಕೊಂಡು ಇಡ್ಕೋ ಆಗತ್ತಾ ನೋಡು, ಆಗತ್ತಾ? ಚೆನ್ನಾಗೈತಾ? ನೋಡಕ್ಕೆ ಬಿಡ್ತೀನಿ. ಎಲ್ಲ ತಗೊಂಡೋಣ.
ಕಿರಣ್ ಇನ್ನೇನು ಹೊರಟ್ರು, ಅವ್ರು ಹೊರಟ್ರಲ್ಲ ಸರಿ ಹಂಗೆ ಏನಾಗ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಕ್ಕಿತ್ತು. ಸೊ ಅದಕ್ಕೆ ಬಂದಿದ್ವಿ. ತುಂಬಾ ಚೆನ್ನಾಗಿದೆ, ಲೈಕ್ ಮನೆಗೆ ಹಾಕೋ ಥರ ಡ್ರೆಸ್ಸಸ್ ಬೇಕಿತ್ತು ಮತ್ತು ಏನಾದರೂ ಚೆನ್ನಾಗಿರೋ ಸಿಗುತ್ತಾ ಅಂತ ಬಂದಿದ್ದೀವಿ. ಅವಳಂದ್ರೂ ನೋಡೋಕ್ಕೆ ಬಿಡ್ತಾ ಇಲ್ಲ, ಏನು ನೋಡಿದ್ರು ಕೈಯಲ್ಲಿ ಇಟ್ಕೊಂಡ್ರೆ ಕಿತ್ಕೊಬಿಡ್ತಾ ಇದ್ಲು, ನೋಡ್ತೀನಿ ನೋಡ್ತೀನಿ ಅಂತ. ಎಲ್ಲ ಇರೋ ಬರೋದನ್ನೆಲ್ಲ ತೊಗೊಂಡೋಗಿ ತೊಗೊಂಡೋಗಿ ಬಾಸ್ಕೆಟ್ ಹಾಕ್ತಾನೆ ಇದ್ಲು. ಲಾಸ್ಟಲ್ಲಿ ಏನು ತೊಗೊಂಡಿದ್ದೀವಿ ಏನು ಬಿಟ್ಟಿದ್ದೀವಿ ಅಂತ ನಮಗೆ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಆ ಥರ ಮಾಡ್ತಾ ಇದ್ಲು. ಬಟ್ ತುಂಬಾ ಚೆನ್ನಾಗಿತ್ತು, ಎಲ್ಲ ಬಟ್ಟೆ ಎಲ್ಲ ತುಂಬ ರೀಸನಬಲ್ ಪ್ರೈಸ್ಗೆ ಸಿಗ್ತಾ ಇತ್ತು. ಮನೆಯಲ್ಲೆಲ್ಲ ಹಾಕೋಕ್ಕೆ ಓಕೆ ಅಲ್ವಾ, ಚೆನ್ನಾಗಿರುತ್ತೆ ಕಾಟನ್ ಬಟ್ಟೆ, ಆರಾಮಾಗಿ ಕಂಫರ್ಟಬಲಾಗಿ ಇರುತ್ತೆ, ಚೆನ್ನಾಗಿರುತ್ತೆ. ನನಗೆ ಅವಳಿಗೆ ಶಾರ್ಟ್ಸ್ ತೊಗೋಬೇಕಂತ ತುಂಬ ಇಷ್ಟ ಆಯಿತು ಜೀನ್ಸಲ್ಲಿ, ಆ ಥರ ಅವಳು ಸೈಜ್ಗೆ ಸಿಕ್ಕಿಲ್ಲ. ಏನಾಗಲ್ಲ ಬಿಡು, ನೀನೆತ್ತು. ಅಜ್ಜಿ ಇಲ್ಲಿ, ಅಯ್ಯೋ ಒಂದು ಟಾಪ್, ಎರಡು ಟಾಪ್ ಟಿ ಶರ್ಟ್ ಉಂಟ ಇಲ್ಲಿ ಇಲ್ಲಿ ಅಜ್ಜಿ ಉಳಿದ್ಯಾ. ಹ್ಮ್ ತಡಿ ತಡಿ ನೋಡೋಣ, ಸೈಜ್ ನೋಡೋಣ, ಇರು ಸೈಜ್ ನೋಡೋಣ. ಎಲ್ಲಿ ಹಾಕ್ಬಿಟ್ಟು ನೋಡ್ಬೇಕು ಬಾಬು, ಚಿಕ್ಕದಾಗುತ್ತಲ್ಲ. ಜುಲೈ ಬಂದರೆ ನೆಕ್ಸ್ಟ್ ಮಂತ್ ಅವಳಿಗೆ 2 ಇಯರ್ಸ್ ಆಗುತ್ತೆ. ಸೊ 2 to 3 ಇಯರ್ಸ್ ಆ್ಯಕ್ಚುಲಾಗಿ ತೊಗೋಬೇಕಾಗಿರೋದು ಬಟ್ಟೆ ಅವಳಿಗೆ. ಆ ಸೈಜ್ಗೆ ಅವಳಿಗೆ ತುಂಬಾ ದೊಡ್ಡದಾಗುತ್ತೆ, ಎಸ್ಪೆಷಲಿ ಪ್ಯಾಂಟ್. ಅವಳು ಸ್ವಲ್ಪ ಹೈಟ್ ಕಮ್ಮಿ ಇದ್ದಾಳಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಇದ್ದಾಳೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಪಾಪು ನೋಡಿದೆ, 1 ವರ್ಷ ಅಂತ, ಇವಳಷ್ಟೇ ಹೈಟ್ ಇದೆ. ಸೊ ಮೋಸ್ಟ್ಲಿ ನಾನು ಹೈಟ್ ಕಮ್ಮಿ ಅಂತ ಅವಳಿಗೆ ಪ್ಯಾಂಟ್ ಯಾವಾಗಲೂ ಅಷ್ಟೇ ಸ್ವಲ್ಪ ದೊಡ್ಡದೇ ಆಗಿಬಿಡುತ್ತೆ. ಸೊ ಅದಕ್ಕೆ ಅದೇ ಪ್ರಾಬ್ಲಮ್, ಕಟ್ ಮಾಡಿಸ್ಬೇಕಾಗುತ್ತೆ ಪ್ಯಾಂಟ್ನ. ಏನಿದು ಏನದು ಏನದು ಏನಿದು ನೋಡಿದ್ರಲ್ಲ ಎಷ್ಟು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ ಅವಳು. ಆ್ಯಕ್ಚುಲಿ ಒಂದು ನ್ಯಾಪ್ ಮಿಸ್ ಆಗಿಬಿಟ್ಟಿದೆ, ಇವತ್ತು ಮಲ್ಕೋಬೇಕಿತ್ತು, ಮಲ್ಕೊಂಡಿಲ್ಲ. ಇನ್ನೂ ರಾತ್ರಿ ಏನು ಕಥೆನೋ ಏನೋ ಗೊತ್ತಿಲ್ಲ.
ಫುಲ್ ಬಟ್ಟೆ ಎಲ್ಲ ಇರೋ ಬರೋದೆಲ್ಲ ತೊಗೊಂಡು ಮಂಜು ತಗೋ ತಗೋ ಅಂತ ಕೊಡ್ತಾನೆ ಇದ್ದಾಳೆ. ಇವಾಗಂತೂ ಮಂಜು ಮಾಮ ಅಂತ ಇದ್ಲು ಮೊದಲು, ಇವಾಗ ಮಂಜು ಮಾಮ ಅಂತ ಬಿಟ್ಬಿಟ್ಟು ಓಯ್ ಮಂಜು ಅಂತ ಕಲ್ತ್ಬಿಟ್ಟಿದ್ದಾಳೆ. ಅವಳಿಗೆ ಏನು ಹೆಂಗೆ ಕಲ್ತ್ಕೊಂಡ್ಲೋ ಏನೋ ಗೊತ್ತಿಲ್ಲ. ಯಾವಾಗಾದರೂ ಒಂದ್ಸರಿ ಅದು ಯಾರಾದರೂ ಹೇಳ್ಕೊಟ್ಬಿಟ್ರೆ ಅದೇ ತಲೆಯಲ್ಲಿ ಕುತ್ಕೊಬಿಟ್ಟಿರುತ್ತೆ ಅವಳಿಗೆ, ಅದೇ ಯಾವಾಗಲೂ ಕರಿಯೋದೇ ಸ್ಟಾರ್ಟ್ ಮಾಡ್ಕೊಬಿಡ್ತಾಳೆ. ಸೊ ಎಷ್ಟು ಹೇಳ್ತಾ ಇದ್ದೀವಿ ಮಂಜು ಮಾಮ ಅನ್ನಬೇಕು ಅಂತ, ಮಾಮ ಅಂತಾಳೆ ಸಡನ್ನಾಗಿ ಫ್ಲೋ ಅಲ್ಲಿ ಅವಳು ಬರೋದೇ ಓಯ್ ಮಂಜು ಅಂತ. ಫುಲ್ ಶಾಪಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ಲು ಅವಳು. ಅಂದರು ಬೇಡ ಅಲ್ಲಿ ಏನ್ ಹೇಳಿದೆ ಅವಾಗ? ಗಲೀಜಿದೆ ಮುಟ್ಬಾರ್ದ? ಏನ್ ಮುಟ್ಬಾರ್ದು? ಏನ್ ಮುಟ್ಬಾರ್ದು? ಚಪ್ಪಲ್ ಮುಟ್ಬಾರ್ದ? ಸೊ ಶಾಪಿಂಗ್ ಎಲ್ಲ ಆಯಿತು, ಅದಾದಮೇಲೆ ಲೇಟ್ ಆಗಿತ್ತು, ಹಾಗೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಯ್ಯ, ನನಗೆ ಫುಲ್ ಇದ್ದೇ ಬಂದಿದೆ ಅಂದ್ಬಿಟ್ಟು ಇಲ್ಲೇ ಉಡುಪಿ ಹೋಟೆಲ್ಗೆ ಬಂದಿದ್ದೀವಿ. ಅಯ್ಯನ ಇಡ್ಲಿ ತಿನ್ಕೊಂಡು ನಾನು ಮಂಜು ರೋಟಿ ತೊಗೊಂಡ್ವಿ. ಸೊ ಇಲ್ಲೇ ಊಟ ಮಾಡ್ಕೊಂಡು ರಿಟರ್ನ್ ಮನೆಗೆ ಹೋದ್ವಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸೊ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್, ಮತ್ತೆ ಸಿಗ್ತೀನಿ.